ಅಂದಿನ ಸರ್ಕಾರಕ್ಕೆ ಹೃದಯಕ್ಕೆ ಮುಟ್ತು. ಆಗ ಯಡಿಯೂರಪ್ಪನವರು ಮೊದಲೇ ಅಂತವಾಗಿ ನಮ್ಮ ಹೋರಾಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಅವತ್ತು ಮಾಡಿ ಬ್ಯಾಕ್ವರ್ಡ್ಸ್ ಕಮಿಷನ್ಗೆ ರೆಕಮೆಂಡ್ ಮಾಡೋದು, ರಿಪೋರ್ಟ್ ಕೊಡ್ರಿ ಅಂತ. ಹಂಗೆ ಈಗ 6 ಜಿಲ್ಲೆಗಳು ಹೋರಾಟ ಮಾಡಿದ್ರೆ ಇನ್ನೂ ಮುಖ್ಯಮಂತ್ರಿಗಳು ಕಣ್ಣಿದ್ದು ಕಣ್ಣು ಮುಚ್ಕೊಂಡಿದ್ದಾರೆ, ಕಿವಿದ್ದು ಕಿವಿ ಕೇಳ್ತಾ ಇಲ್ಲ. ಈ ಮಧ್ಯ ಕನ್ನಡ ಹೋರಾಟಕ್ಕಾದರೂ ಆ ಕೂಗು ಮುಟ್ಲಿ ಸರ್ಕಾರಕ್ಕೆ ಅನ್ನೋ ದೃಷ್ಟಿಯಿಂದ ನಾ ದಾವಣಗೆರೆ ಜಿಲ್ಲಾ ಮಟ್ಟದ ಹೋರಾಟವನ್ನು ನವೆಂಬರ್ ತಿಂಗಳು 10ನೇ ತಾರೀಕು, ಇದೇ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಆವರಗೆರೆ ಹತ್ತಿರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಒಂದು 30 ನಿಮಿಷ ನಾವೆಲ್ಲ ಲಿಂಗ ಪೂಜೆಯೊಂದಿಗೆ ಸರ್ಕಾರಕ್ಕೆ ಒತ್ತಡ ಹಾಕಲಿಕ್ಕೆ ಸಿದ್ಧತೆಯನ್ನು ನಮ್ಮ ಜಿಲ್ಲಾ ಘಟಕ ಶಿವಶಂಕರ್ ಮತ್ತು ಅಜಯ್ ಕುಮಾರ್ ಅವರ ಸಾರಥ್ಯದಲ್ಲಿ ಮಾಡಿಕೊಂಡಿದೆ. ಹಾಗಾಗಿ ದಾವಣಗೆರೆ ಜಿಲ್ಲೆ ಒಳಗೆ ಇವತ್ತಿಂದ ನಾನು ಪ್ರವಾಸ ಮಾಡ್ತೀನಿ. ಎಲ್ಲ ತಾಲೂಕು ಭಾಗದಲ್ಲಿ ಪ್ರವಾಸ, ಎಲ್ಲ ಗ್ರಾಮದಲ್ಲಿ ಪ್ರವಾಸ ಮಾಡಿ ಸಭೆಗಳನ್ನು ಮಾಡಿ ಜನರಿಗೆ ಅರಿವನ್ನು ಮೂಡಿಸಿ ಮತ್ತೆ ಹೋರಾಟ ಭಾಳ ಜನ ಏನು ತಪ್ಪು ತಿಳ್ಕೊಂಡಿದ್ರು, ಹಿಂದಿನ ಸರ್ಕಾರದ ಹೋರಾಟ ಮಾಡಿದ್ರು, ಈ ಸರ್ಕಾರ ಬಂದ ಸುಮ್ಮ ಕುಂಡುತ್ತಾನೆ ಅಂತೇಳಿ ಒಂದು ಭ್ರಮೆ ತಪ್ಪು ತಿಳ್ಕೊಂಡಿದ್ರು. ಅದು ನಾವು ಸಂಕಲ್ಪ ಮಾಡಿದ್ದೆ ಕೂಡಲ ಸಮಯದಲ್ಲಿ ಏನಪ್ಪ ಅಂದರೆ ಯಾವುದೇ ಸರ್ಕಾರಲ್ಲಿ ಮೀಸಲಾತಿ ಅನುಷ್ಠಾನ ಆಗೋವರೆಗೂ ಹೋರಾಟ ಅಂತ ಘೋಷಣೆ ಆದರೆ ಸಾಲದು ಅನುಷ್ಠಾನ ಆಗೋವರೆಗೂ ಅಂತ. ನಾಳೆ ನಮ್ಮ ಜನಾಂಗದವರೇ CM ಆದರೂ ಹೋರಾಟ ಬಿಡೋದಿಲ್ಲ, ಮೀಸಲು ಸಿಗೋವರೆಗೂ ಹೋರಾಟ ಅಂತೇಳಿವಿ. ಆ ಜನರಿಗೆ ಕೊಟ್ಟ ಮಾತನ್ನು ತಪ್ಪಬಾರ್ದನ್ನ ಕಾರಣಕ್ಕೆ BJP ಇರಲಿ, ಕಾಂಗ್ರೆಸ್ ಇರಲಿ, ನಾಳೆ JDS ಇರಲಿ, ಅದೇ ಸರ್ಕಾರ ಬಂದು ನಮ್ಮ ಕೂಗನ್ನು ಮುಟ್ಟಿಸೋ ಕೆಲಸವನ್ನು ಈಗ ಮಾಡಲಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ಜನತೆ ಈ 10 ದಿನಗಳ ಕಾಲ ಏನು ಜಿಲ್ಲಾ ಪ್ರವಾಸದಲ್ಲಿ ನೀವೆಲ್ಲರೂ ಸಕ್ರಿಯವಾಗಿ ವಿದ್ಯಾರ್ಥಿಗಳು ಮೊದಲು ಮಾಡಿಕೊಂಡು ತಾಯಂದಿರನ್ನು ಮೊದಲು ಮಾಡಿಕೊಂಡು ಎಲ್ಲರೂ ಭಾಗವಹಿಸಿ 10ನೇ ತಾರೀಕು ನಡೆಯುವಂಥ ಹೋರಾಟಕ್ಕೆ ತಾವೆಲ್ಲರೂ ಬಂದು ಬೆಂಬಲಿಸಿ ಸರ್ಕಾರಕ್ಕೆ ಗಮನ ಕೊಡುವಂಥ ಸರ್ಕಾರವನ್ನು ಎಚ್ಚರಗೊಳಿಸೋ ಕೆಲಸಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಜಿಲ್ಲಾ ಘಟಕದ ಪರವಾಗಿ ಮತ್ತು ನಮ್ಮ ಶ್ರೀಪೀಠದ ಪರವಾಗಿ ಮಾಧ್ಯಮದ ಮೂಲಕವಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಸರ್ವರಿಗೆ ಶುಭಾಶಯಗಳು. ಅವತ್ತು ರಾಜ್ಯೋತ್ಸವದ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅದು ಕಿತ್ತೂರಿನ ಚೆನ್ನಮ್ಮನ ಜಯಂತಿ ಇತ್ತು. ಚೆನ್ನಮ್ಮನ ಜಯಂತಿ ಸಂದರ್ಭದಲ್ಲಿ ಈ ವಿಷಯ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಆಗಲ್ಲ, ಯಾಕಂದರೆ ಅದು ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತಿ ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಬಂದಿದ್ದರು. ಆ ಸಂದರ್ಭದಲ್ಲಿ ವಿಷಯ ಮಾತಾಡೋದು ಬೇಡ ಅಂತ ಅವರು ಭಾಳ ಗಡಿಬಿಡಿಗಿದ್ದರು, ಅಂದರೆ ದಸರಾ ಕಾರ್ಯಕ್ರಮ ಹೋಗುವಂಥ ಆಸದಲ್ಲಿದ್ದರು. ಹಾಗಾಗಿ ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತ ತಿಳ್ಕೊಂಡು ನಾನು ಸುಮ್ಮನಾದೆ. ಆದರೆ ನಮ್ಮ ಸಮಾಜದ ಪರವಾಗಿ ವಿನಯ್ ಕುಲಕರ್ಣಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದರೆ ಸ್ವತಃ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ವಿಷಯ ಮುಟ್ಟಿಸಿದ್ದಾರೆ. ನೋಡಿರಿ, ಹಿಂದಿನ ಸರ್ಕಾರ ತಡ ಮಾಡೋದಕ್ಕೆ ನಮಗೆ ಅನುಕೂಲ ಆಗೈತಿ, ನಾವು ಏನಾದರೂ ಮಾಡಿದೆ ಹೋದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಭಾಳ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ನಮ್ಮ ವಿನಯ್ ಕುಲಕರ್ಣಿ ಅವರು ಮಾತಾಡಿದರೆ. ಜೊತೆಯಲ್ಲಿ ನಮ್ಮ ಸಮಾಜದ ಶಾಸಕರು ಸಹ ಸರ್ಕಾರ ಲೆವೆಲ್ ಸಹ ಇದ್ರ ಬಗ್ಗೆನೂ ಗಮನಹರಿಸೋ ಪ್ರಯತ್ನವನ್ನು ಸಹ ಮಾಡಿದೆ. ನಮ್ಮ ಮೊದಲನೇ ಜಿಲ್ಲೆ ಬೆಳಗಾವಿಯಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲಿ ನಮ್ಮ ಸಮಾಜದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಅವರೇ ಬಂದಿದ್ದರು, ಸಿದ್ದರಾಮಯ್ಯನವರ ಪರ್ಮಿಷನ್ ತೆಗೆದುಕೊಂಡೇ ಬಂದಿದ್ದರು. ಅವರು ಹೋಗಿ ಹೇಳಿದ್ದಾರೆ, ನೋಡಿರಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಮಸ್ಯೆ ಆಗುತ್ತೆ ಅಂತ. ಶಿವಾನ್ ಪಾಟೀಲ್ ಅವರು ಬಂದು ನಮ್ಮ ಬಾಗಲಕೋಟೆ ಜಿಲ್ಲಾ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟಾಗ ಅವರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ, ಮತ್ತು ಎಲ್ಲರೂ ಗಮನ ತಂದರು. ಆ ಕಾರಣಕ್ಕೋಸ್ಕರವಾಗಿ ದಾವಣಗೆರೆ ಜಿಲ್ಲಾ ಮಟ್ಟದ ಹೋರಾಟ ಸಂದರ್ಭದಲ್ಲಾದರೂ CM ಅವ್ರು ಕೂಡಲೇ ಎಚ್ಚೆತ್ಕೊಂಡು ಒಂದು ಮಾತುಕತೆ, ಮೊದಲನೇ ಸುತ್ತಿನ ಮಾತುಕತೆ ಕರೆಯುವ ಪ್ರಯತ್ನವನ್ನು ತಾವು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಈ ಮೂಲಕ ಇಚ್ಛೆಪಡ್ತೀನಿ. ಹೆಚ್ಚೆ ಪಾಟೀಲರು ಮನೆ ಹೇಳೋಗಿದ್ದಾರೆ, ನೋಡೋಣಂತೆ. ಒಂದು ಅಂದರೆ ಆರಂಭದಲ್ಲಿ ಜನರಿಗೆ ವಿಶ್ವಾಸ ಮೂಡಿಸೋ ಕೆಲಸ ಮಾಡ್ಕೊಳ್ಳಿ. ಏ ಲಿಂಗಾಯತ್ರಿ ಸರ್ ಆಶೀರ್ವಾದ ಮಾಡಿದರೆ ಲಿಂಗಾಯತ್ರಿ ಕಡೆಗಣನೆ ಆಗ್ತಿದೆ ಅನ್ನುವಂಥ ಒಂದು ಕೂಗು ಎದ್ದುಬಿಟ್ಟಿದೆ ಎಲ್ಲ ಕಡೆ. ಆ ಕೂಗು ಎದ್ದದನ್ನು ಸಮಾಧಾನಗೊಳಿಸಿ ನನ್ನೊಳಗೆ. ನಮ್ಮ ಜನಕ್ಕೆ ನಾವೇನೋ ಮಟ್ಟ ಕನದಾನ ಕೇಳ್ತಾಯಿಲ್ಲ, ಯಾರೋ MLA ಬೋರ್ಡ್ ಅಧ್ಯಕ್ಷ ಮಾಡಿ ಕೇಳ್ತಾರೆ. ಈ ಲಿಂಗಾಯತ್ರಿಗೆ ಪಂಚಮ ಸಾಲಿಗಳಿಗೆ ಮೀಸಲಾತಿ ಕೊಡುತ್ತಿದ್ದರೊಳಗೆ ನಿಮ್ಮ ಸರ್ಕಾರ ಒಂದು ಮುನ್ನುಡಿ ಬರೋ ಕೆಲಸ ಮಾಡಲಿ, ಆ ಕಾರಣಕ್ಕೋಸ್ಕರವಾಗಿ ಆ ಪ್ರಯತ್ನ ಆಗಲಿ ಅಂತಲೇ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಬಿಟ್ಟು ಹೇಳೋದು ಬೇಡ ಬೇಡ, ಈ ಹೋರಾಟ ಶುರುವಾಗೈತಿ. ಈ ಹೋರಾಟಕ್ಕೆ 24 ಒಳಗಾಗಿ ಏನಾದರೂ ಅವ್ರು ಮಾಡಿದವರು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನ್ನೋದು ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಅದು ನಾನು ಬಾಯಿಬಿಟ್ಟು ಹೇಳೋಕ್ಕಾಗದೇ ಆದರೂ ಜನರು ಈಗಲಿಂದನೇ ಎಜುಕೇಟ್ ಆಗ್ತಿದ್ರು, ಆ ಬಗ್ಗೆ ಮಾನಸಿಕ ರೆಡಿ ಆಗಿದ್ದಾರೆ. ಯಾಕೆಂದರೆ ಹಿಂದಿನವರು ದಿಢೇ ಮಾಡೋಕ್ಕೆ ಒಂದು ಈ ಕಡೆ ಎಲ್ಲರೂ ಆಶೀರ್ವಾದ ಮಾಡಿದರೆ, ಇವರು ಏನಾದ್ರು ಹಿಂಗೆ ಮಾಡಿದ್ರಪ್ಪ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಖಂಡಿತವಾಗಿ ಅದು ಪರಿಣಾಮ ಬೀಳುತ್ತೆ ಅನ್ನುವಂಥ ವಿಚಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.